ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಾಘವ ಸೂರ್ಯ ವೆಲ್ಕಮ್ ಟು ಮನಿ ಮಾತು ಮನಿ ಮಾತು ಅಂತ ಹೇಳಿದ ತಕ್ಷಣ ವಾ ಅಂತ ಅನಿಸುತ್ತೆ ಯಾರಿಗೆಲ್ಲ ದುಡ್ಡು ಬೇಡ ರೀ ಎಲ್ರಿಗೂ ದುಡ್ಡು ಬೇಕು ಆದರೆ ಈ ದುಡ್ಡನ್ನು ಹ್ಯಾಂಗೆ ನಿರ್ವಹಣೆ ಮಾಡ್ತಾರೆ ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ ಅಥವಾ ದುಡ್ಡನ್ನು ನಿರ್ವಹಣೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣೋದು ಹೇಗೆ ಈ ದುಡ್ಡು ಕೆಲಸ ಹೆಂಗೆ ಮಾಡುತ್ತೆ ಈ ದುಡ್ಡಿನ ಹಕ್ಕಿ ಏನು ಅಂತ ತಿಳಿದುಕೊಳ್ಬೇಕು ಅಂದಾಗ ಬಹಳ ನಮಗೆ ಎಚ್ಚರದಿಂದ ಇರ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಇವತ್ತಿನ ಈ ಮನಿ ಮಾತಿನ ಬಗ್ಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾರವರು ಅವರು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು ನಾನು ಪರಿಚಯ ಮಾಡೋ ಅಗತ್ಯ ಏನಿಲ್ಲ ಖ್ಯಾತ ನಗೆ ಭಾಷಣಗಾರರು ಲೇಖಕರು ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಮತ್ತು ಹರಟೆ ಮಲ್ಲ ಅನ್ನುವ ಖ್ಯಾತಿ ಕೂಡ ಅವ್ರಿಗಿದೆ ಮಾನವ ಸಂಪನ್ಮೂಲ ತರಬೇತುದಾರರು ಕೂಡ ಹೌದು ಹಾಗೆಯೇ ಪ್ರತ್ಯುತ್ಪನ್ನ ಮತಿ ಸ್ಪಾಂಟೇನಿಯಸ್ ಆಗಿ ಒಂದು ಆ ಕ್ಷಣದಲ್ಲಿ ಮಾತನಾಡುವಂಥ ಒಂದು ಶ್ರೇಷ್ಠ ವಾಗ್ಮಿ ಅವ್ರು ಬೇರಾರು ಅಲ್ಲ ಶ್ರೀಯುತ ವೈವಿ ಗುಂಡೂರಾವ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೆಂಗಿದ್ರಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಓಕೆ ಫಸ್ಟ್ ಕ್ಲಾಸ್ ಅಂತ ಹೇಳಿದ ತಕ್ಷಣ ಯಾವ್ಯಾವ ಕಾರಣಗಳಿಂದ ಇವ್ರು ಚೆನ್ನಾಗಿದ್ದಾರೆ ಅಂತ ಯೋಚನೆ ಬರುತ್ತೆ ಸರ್ ಫಸ್ಟ್ ಕ್ಲಾಸ್ ನಾವು ವಾಪಸ್ ತಗೊಂಡ್ಬಿಡ್ತೀನಿ ಯಾಕಂದ್ರೆ ಈಗ ಟ್ರೈನ್ ನಲ್ಲಿ ಹೋಗೋರು ಫಸ್ಟ್ ಕ್ಲಾಸ್ ಹೋಗ್ತಾ ಇದ್ರು ಈಗ ಎಸಿನಲ್ಲಿ ನಲ್ಲಿ ಹೋಗ್ತಾರೆ ಈಗ ನೀವು ಮನೆ ಮಾತು ಅಂತ ಹೇಳಿದ್ರಲ್ಲ ಯಾಕೆ ಎಸಿನಲ್ಲಿ ನೋಡ್ತಾ ಇದಾರೆ ಅಂದ್ರೆ ಜೀವನಾನೇ ಹಂಗಾಗಿದೆ ಫಸ್ಟ್ ಕ್ಲಾಸ್ ಇಲ್ಲ ಈಗ ಎ ಸಿ ಅಂದ್ರೆ ಆಲ್ ಕರೆನ್ಸಿ ಆಲ್ ಕರೆನ್ಸಿ ಆದ್ರೆ ನೀವು ಹೇಳಿದ್ ಒಂದನ್ನ ನಾನು ಒಪ್ಕೊಳ್ಳಲ್ಲ ಹಾ ಯಾವ್ದು ಸರ್ ಯಾವ್ದು ಅಂದ್ರೆ ಮನಸ್ಸಿನ ಮಾತು ಅಂದ್ರೆ ನಾವ್ ಎಲ್ರು ಕೇಳ್ಕೊಳ್ತೀವಿ ಆದ್ರೆ ಮನಿ ಮಾತು ಕೇಳಿಸ್ಕೊಳು ಮಾತ್ರ ಗಂಭೀರ ಆಗ್ತೀವಿ ಇಲ್ಲ ಮನಿ ಮಾತೆ ಎಲ್ರು ಕೇಳಿಸ್ಕೊಳ್ದು ಎಲ್ರಿಗ ಅಲ್ಲ ಸರ್ ಸ್ವಲ್ಪ ಗಂಭೀರವಾಗಿರಲ್ವಾ ಮನಿ ಮಾತು ಅಂತ ಹೇಳಿದ ತಕ್ಷಣ ಅಂದ್ರೆ ಯಾವಾಗ ವಿಚಾರ ಈ ಏನೋ ದುಡ್ಡಿನ ಬಗ್ಗೆ ಹೇಳ್ತಿದಾರೆ ಅಂತ ಅನ್ಸಲ್ವಾ ಹಾ ಇರುತ್ತೆ ಆ ತರ ಅಂದ್ರೆ ಏನೋ ಬೆನಿಫಿಟ್ ಇದೆ ಅಂತ ಮನಸ್ಸಿನಲ್ಲಿ ಬೆನಿಫಿಟ್ ಇದೆ ಅನ್ನುವಾಗ ಮನಸ್ಸಿನ ಮಾತು ಸೋಜಿಗ ಯಾಕೆ ಯಾಕೆ ಸೋಜಿಗ ಅಂದ್ರೆ ನೀವ್ ಹೇಳಿದ್ ಇಷ್ಟೊತ್ತು ಹೇಳಿದ ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ಪ್ಲೀಸ್ ಸರ್ ನಾನೇ ನಿಮ್ಗೊಂದು ಕೊಷನ್ ಕೇಳ್ಬಿಡ್ತೀನಿ ಇವಾಗ ನೀವು ನನಗೆ ಕ್ವೆಶನ್ ಕೇಳೋದು ಅಂದಕ್ಕಿಂತ ಇವತ್ತು ಸ್ವಲ್ಪ ಉಲ್ಟ ಮಾಡಿ ಆಗಲಿ ಸರ್ ಆಗಲಿ ಸರ್ ನಾನೇ ಕ್ಷನ್ ಕೇಳೋದು ಯಾಕೆ ಹೇಳ್ತಿದ್ರೆ ನನಗೂ ನಿಮಗೂ ಏನು ಡಿಫ್ರೆನ್ಸ್ ಏನಂದ್ರೆ ನೀವು ಆ್ಯಂಕರು ನಾನು ಬ್ಯಾಂಕರ್ ಸೂಪರ್ ಬ್ಯಾಂಕರ್ ಇಸ್ ಆಸ್ಕಿಂಗ್ ಕ್ವೆಶನ್ ಟು ಆಂಕರ್ ಆ್ಯಂಕರ್ ಆಯ್ತು ಒಟ್ನಲ್ಲಿ ಕರ್ರಿದೆ ಅಲ್ಲ ಕರ್ರ್ ಇದೆ ಈಗ ಬ್ಯಾಂಕ್ಗಳು ಬ್ಯಾಂಕಿನ ವಿಷಯನೇ ತಗೊಳ ನೀವು ಅಲ್ಲಿ ಭಾಳ ಜನ ನಮ್ಮಲ್ಲಿ ಎಲ್ರೂ ಎಲ್ಲರು ಇರೋರಲ್ಲಿ ಪ್ರತಿಯೊಬ್ರೂ ಆಲ್ಮೋಸ್ಟು ಬ್ಯಾಂಕಲ್ಲಿ ಒಂದು ಅಕೌಂಟ್ ಇಟ್ಟಿರ್ತಾರೆ ಒಂದೇ ಅಕೌಂಟ್ ಮಿನಿಮಮ್ ಅಂದ್ರೆ ಒಂದು ಅಕೌಂಟ್ ಇಟ್ಟಿರ್ತಾರೆ ಬಡವರು ಕೂಡ ಜನ್ಧನ್ ಯೋಜನೆ ಇದೆಲ್ಲ ಬಂದ ಮೇಲೆ ಸ್ವಸಹಾಯ ಸಂಘಗಳು ಅದೆಲ್ಲ ಮೇಲೆ ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಇದೆ ಹೌದು ಇದು ಯಾವ ಬೇರೆ ಬೇರೆ ಯಾವುದೇ ಬ್ಯಾಂಕ್ಗಳಲ್ಲಿ ಇರ್ಬೋದು ಬ್ಯಾಂಕ್ಗಳಲ್ಲಿ ಮುಖ್ಯವಾಗಿ ಒಂದು ಕಮರ್ಷಿಯಲ್ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಫಾರಿನ್ ಬ್ಯಾಂಕು ಅದು ಇದು ವೆರೈಟಿ ಈ ಬ್ಯಾಂಕ್ಗಳನ್ನೆಲ್ಲ ಸದ್ಯಕ್ಕೆ ಆ ಕಡೆ ಇಟ್ಟಿರೋಣ ಇಟ್ಟಿರೋಣ ಈಗ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕಿನ ನಾನು ಮ್ಯಾನೇಜರ್ ಇಟ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡೋರು ಯಾರು ಕ್ಷಮ ಯಾವುದೇ ಬ್ಯಾಂಕ್ ಏನೇ ಬ್ಯಾಂಕ್ ಎಕ್ಸ್ ಅಂತ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕಲ್ಲಿ ಅಕೌಂಟ್ ಅಲ್ಲಿರೋ ಕಸ್ಟಮರ್ಸ್ ಎಲ್ಲ ಇದ್ದಾರಲ್ಲ ಹೌದು ಆ ಕಸ್ಟಮರ್ಸ್ ಅಷ್ಟು ಜನನು ಯಾರು ಅಕೌಂಟ್ ಓಪನ್ ಮಾಡಿದ್ದೆ ಅವ್ರದ್ದೆಲ್ಲ ಯಾರ ಕಸ್ಟಮರು ಅವರೇ ಅಕೌಂಟ್ ಓಪನ್ ಮಾಡ್ತಾರೆ ಹಾಗೆ ಯಾರು ಅಕೌಂಟ್ ಓಪನ್ ಮಾಡಿರ್ತಾರೋ ಅವರೇ ಆ ಅಕೌಂಟ್ ಅಲ್ಲಿ ಆಪರೇಟ್ ಮಾಡಬೇಕು ಅಂದ್ರೆ ದುಡ್ಡು ಹಾಕೋದು ತಗೊಳ್ಳೋದು ಎಕ್ಸೆಟ್ರಾ ಅವರೇ ಮಾಡ್ಬೇಕು ತಾನೆ ಇದು ಜನರಲ್ ಆಲ್ ಓವರ್ ದ ವರ್ಲ್ಡ್ ಇರೋ ಬ್ಯಾಂಕಿಂಗ್ ಸಿಸ್ಟಮ್ ಇದು ಇರೋದು ಅಲ್ಲಿ ಎಲ್ಲಿ ಯಾವ ಯಾವ ಬ್ಯಾಂಕಲ್ಲಿರೋದು ಈ ಬ್ಯಾಂಕುಗಳಲ್ಲಿ ಹಾ ಈ ಬ್ಯಾಂಕ್ ನಾವು ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀವಲ್ಲ ಹೌದು ಈ ಬ್ಯಾಂಕ್ ಇದೆಯಲ್ಲ ಹಾ ಗೊತ್ತಾಯ್ತಾ ಈಗ ಒಂದು ಬ್ಯಾಂಕ್ ಹಾ ನಿಮ್ಮೆಲ್ಲರ ಹೆಸರಲ್ಲಿ ನಾನು ಒಂದು ಅಕೌಂಟ್ ಓಪನ್ ಮಾಡ್ತೀನಿ ಹಾ ನಾನು ನಾನು ನೀವಲ್ಲ ನಾನು 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 ಅಂದ್ರೆ ಬ್ಯಾಂಕನೋರೆ ಬ್ಯಾಂಕ್ ಮ್ಯಾನೇಜರೇ ಓಕೆ ಬ್ಯಾಂಕನೋರೆ ಪ್ರಾಪರ್ನಲ್ಲಿ ಎಲ್ಲರದಲ್ಲೂ ಅಕೌಂಟ್ ಓಪನ್ ನನಗೆ ನೀವು ತುಂಬಾ ಸ್ಪಿರಿಚುವಲ್ ಫಿಲಾಸಫಿಕಲ್ ಇರೋದ್ರಿಂದ ನಾನು ಅಂದ್ರೆ ಓಯಮ್ಮ ನಾನು ಹೋಗ್ಬಿಟ್ವಿ ನಾವು ಓಹ್ ಆ ತರ ಹಾಂ ಹಾಗೆಲ್ಲ ಓಕೆ ನೀವು ಆಯಂಕರ್ ರಾಗಿ ಯಾಕಂದ್ರೆ ಈಗ ಮನಿ ಮಾತು ಅದರಿಂದ ಗಂಭೀರ್ವಾಗಿ ಕೇಳೋ ಸ್ಪಿರಿಚುಯಾಲಿಟಿ ಅದೆಲ್ಲ ಯಾರು ಕೇಳ್ತಾನ ಈಗ ಹೇಳಿ ಸರ್ ಮನಿ ಮಾತು ತಾನೆ ಯಾಕೆ ಕೇಳೋದು ಹೌದು ಸರ್ ಸೊ ಸ್ವರ್ಗ ನರಕ ಅಂದ್ರೆ ಅದೆಲ್ಲ ಯಾರು ಕೇಳಲ್ಲ ಸೊ ಫಿಲಾಸಫಿ ಏನ್ ನಡೆಯಲ್ಲ ನಡೆಯಲ್ಲ ಆ್ಯಂಕತ್ರ ಓನ್ಲಿ ಎಕನಾಮಿಕ್ಸ್ ಓನ್ಲಿ ಎಕನಾಮಿಕ್ಸ್ ಅಷ್ಟೇ ಆದ್ರೆ ಕೆಲವು ಸಲ ಅದನ್ನೂ ಸೇರಿಸಬಹುದು ನಾವು ಹಾ ಅದಕ್ಕೆ ಎಕನಾಮಿಕ್ಸ್ ಹಾಂ ಎಕನಾಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಣ ಸೊ ಕಮಿಂಗ್ ಬ್ಯಾಕ್ ಟು ಬ್ಯಾಂಕ್ ಎಸ್ ಸರ್ ಈಗ ಬ್ಯಾಂಕೇ ಹೋಗಿ ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಬಿಡುತ್ತೆ ಅಕೌಂಟ್ ಓಪನ್ ಮಾಡಿ ನಿಮ್ಗೆ ಒಂದು ನಾನು ಪಾಸ್ಬುಕ್ ಕೊಟ್ಬಿಟ್ಟದ್ದು ಕೊಟ್ಬಿಟ್ಟು ವಾಪಸ್ ಬರ್ತೀನಿ ನಾನು ವಾಪಸ್ ಬಂದು ಒಂದು ಆರು ತಿಂಗಳು ಏನಾಗಲ್ಲ ಆಮೇಲೆ ತಿರುಗ ನಾನು ಅಕೌಂಟ್ ಯಾರ್ಯಾರು ಓಪನ್ ಮಾಡಿದೀನೋ ಅದೆಲ್ಲ ಬಂದು ನಿಮ್ಮ ಹತ್ರ ಒಂದು ಪಾಸ್ಬುಕ್ ಕೊಡಿ ಅಂತ ನಿಮ್ಮ ಮನೆಗೆ ಬಂದು ಪಾಸ್ಬುಕ್ ಕೊಟ್ಟು ನೋಡ್ತೀನಿ ಎಂಟ್ರಿನೇ ಇಲ್ಲ ಹಾಂ ಒಂದು ಪೈಸಾನು ಏನು ಸಾರ್ ಇದು ರಾಘವ್ ಎಷ್ಟು ಆರು ತಿಂಗಳಾಯ್ತು ಅಕೌಂಟ್ ಓಪನ್ ಮಾಡಿ ಪೈಸೆ ಟ್ರಾನ್ಸಾಕ್ಷನ್ ಇಲ್ಲ ಒಂದು ಪೈಸಾ ಡೆಪಾಸಿಟ್ ಮಾಡಿಲ್ಲ ಒಂದು ಪೈಸ ವಿಡ್ರಾ ಮಾಡಿಲ್ಲ ಏನು ಹಿಂಗೆ ಅಕೌಂಟ್ ಓಪನ್ ಮಾಡೋದು ಹಿಂಗೆ ಆಪರೇಟ್ ಮಾಡೋದು ಅಂತ ಕೇಳಿದ್ರೆ ಅಂತೀರ ಯಾಕೆ ಮಾಡಬಾರ್ದು ಮಾಡ್ದೆ ಅಂತ ಕೇಳ್ತೀನಿ ಅಲ್ಲ ಅಕೌಂಟ್ ಆಪರೇಟೇ ಮಾಡ್ತಾ ಹೌದು ಆಪರೇಟ್ ಮಾಡ್ತಾ ಇಲ್ಲ ಏನಂತೀನಿ ಅಲ್ವಾ ಹೌದು ಅಲ್ಲ ನಂಗೆ ಗೊತ್ತಾಗ್ತಲ್ಲ ಉತ್ತರ ಗೊತ್ತಾಗ್ತಾ ಇಲ್ಲ ಈಗ ಏನು ಗೊತ್ತಾ ಏನು ಹೇಳ್ತಾರೆ ಜನಗಳು ಇದನ್ನ ಎಲ್ಲೋ ಒಂದು ಕಡೆ ಕೇಳಿದೆ ಕೇಳೋಕೆ ಮುಂಚೆ ಎಂತ ದಬಾಯಿಸ್ಬಿಟ್ರು ಗೊತ್ತಾ ನಿಮ್ಮ ಹತ್ರ ಹೇಳ್ಕೋಬಾರ್ದು ಆದ್ರೆ ಏನ್ ಫ್ರೆಂಡ್ ಅಂತ ಹೇಳ್ಕೊತಾ ಇದೀನಿ ಕೆಲವ್ ಸಲ ನಾನು ಬೈಸ್ಕೊಂಡಿದ್ದು ಮೂರು ಈ ನೀವು ಇದು ಎಲ್ಲೋ ಎಲ್ಲೋ ಒಂದ್ ಕಡೆ ಈ ತರ ಹೇಳಿದೆ ಒಂದ್ ಕಡೆ ಒಂದು ಸ್ವಲ್ಪ ಜನ ಇದ್ರು ಈ ತರ ನಾನು ಬ್ಯಾಂಕ್ನವರೇ ಬಂದು ನಿಮ್ಮ ಹೆಸರಲ್ಲ ಅಕೌಂಟ್ ಓಪನ್ ಮಾಡಿ ಆರು ತಿಂಗಳ ಆದ್ಮೇಲೆ ಬಂದು ಟ್ರಾನ್ಸಾಕ್ಷನ್ ಇಲ್ಲ ಅಂತ ಕೇಳಿದ್ರೆ ಏನಂದ್ ಮಾಡ್ತೀರಾ ಏನ್ ಹೇಳ್ತೀರಾ ಅಂದ ಒಬ್ಬ ಮನುಷ್ಯ ಎದ್ದು ನಿಂತ್ಕೊಂಡು ರೇ ಸ್ವಾಮಿ ನಾವ ಅಕೌಂಟ್ ಓಪನ್ ಮಾಡಿದ್ದು ಮಾಡಿದ್ದು ಓಪನ್ ಮಾಡಿದ್ದು ನಮ್ಮ ಪಾಡಿಗೆ ನಾವಿದ್ರೆ ನೀವೇ ಬರೋದು ಅಕೌಂಟ್ಗಳೆಲ್ಲ ಓಪನ್ ಮಾಡಿಬಿಟ್ಟು ನೀವೇ ಪಾಸ್ಬುಕ್ ಎಸ್ಬಿಟ್ಟು ಈಗ ತಿರ್ಗಾ ಬಂದು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಂದ್ರೆ ಆಕ್ಚುಲಿ ಇರೋದೆಲ್ಲ ಏನು ಈ ಬ್ಯಾಂಕ್ಗಳಲ್ಲಿ ಯಾರು ಅಕೌಂಟ್ ಓಪನ್ ಮಾಡ್ತಾರೋ ಅವರೇ ಅಕೌಂಟ್ ನಮ್ಮ ಅಕೌಂಟ್ ಬೇರೆ ಕಡೆ ಇದೆ ಅಲ್ಲಿ ನಾವು ಹಾಕ್ತಾ ಇದೀವಿ ಈ ಅಕೌಂಟು ನಾವು ಓಪನ್ ಮಾಡಿದ್ದಲ್ಲ ಆದ್ದರಿಂದ ನಾನ್ ಐಟ್ ರೆಸ್ಪಾನ್ಸಿಬಲ್ ನಾಟ್ ರೆಸ್ಪಾನ್ಸಿಬಲ್ ಸ್ಟಿಲ್ ನೀವು ಅಕೌಂಟ್ ಓಪನ್ ಮಾಡಿದ್ರಿಂದ ಇನ್ನಿವರೋನ್ ಇಂಟ್ರೆಸ್ಟ್ ಯು ಹ್ಯಾವ್ ಓಪನ್ ಯುವರ್ ಓಪನ್ ಮೈ ಅಕೌಂಟ್ ಯು ಹ್ಯಾವ್ ಓಪನ್ ಮೈ ಅಕೌಂಟ್ ಇನ್ನಿವರ ಒನ್ ಇಂಟ್ರೆಸ್ಟ್ ಆ ಥರ ಹೇಳಬೇಕಾದ್ರೆ ಇದ್ದರೆ ನಿಜವಾಗ್ಲಿ ಇಲ್ಲಿ ಆಪರೇಟ್ ಮಾಡ್ಬೇಕಾದ್ರೆ ನೀವೇ ದುಡ್ಡು ಹಾಕಿ ಏನು ಬೀಳೋದ ಪ್ರಕಾರನ ತಗೊಂಡ್ರು ಯಾರ ಪ್ರಕಾರ ತಗೊಂಡ್ರು ಯಾರ ಅಕೌಂಟ್ ಓಪನ್ ಮಾಡ್ತಾರೋ ಅವರೇ ಡೆಪಾಸಿಟ್ ಮಾಡಬೇಕು ಅನ್ನೋದು ಎಲ್ಲಾರ ಪ್ರಕಾರ ನಿಮ್ಮ ಅಕೌಂಟ್ ಓಪನ್ ಮಾಡಿದ ತಪ್ಪಿಗೆ ಅದನ್ನ ಮಾಡಬೇಕು ನಿಮ್ಮೆಲ್ಲರ ಹೆಸರಲ್ಲಿ ಯಾರ್ಯಾರ ಹೆಸ್ರಲ್ಲಿ ಅಕೌಂಟ್ ಓಪನ್ ಮಾಡಿದ್ನೋ ನಿಮ್ಮೆಲ್ಲರಿಗೂ ದುಡ್ಡು ಹಾಕ್ತೀನಿ ಅಂದೆ ತಕ್ಷಣ ಎಲ್ಲರೂ ಬಂದ್ರು ಅವಾಗ ಬೈ ದಬಾಯಿಸಿದ್ರಲ್ಲ ದಾಯಿಸಿದ್ನಲ್ಲ ಅವ್ನು ಫಸ್ಟ್ ಮುಂದೆ ಬಂದ ಎಷ್ಟಾಗ್ತೀರಾ ಹೇಳಿ ಎಷ್ಟು ಬೇಕು ದಿನಕ್ಕೆ ತಿಂಗಳಿಗೆ ಒಂದು ಐದು ಲಕ್ಷ ದಿನಕ್ಕೆ ಐದು ಲಕ್ಷ ಕೊಟ್ಬಿಟ್ರೆ ನಿನಗೆ ಒಂದು ವಾರದೆಲ್ಲ ಬ್ಯಾಂಕ್ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲರೂ ಎಲ್ಲ ಆಗಬೇಕು ಅಷ್ಟೆಲ್ಲ ಆಗೋಲ್ಲ ಒಂದು ಐದು ಸಾವಿರ ರೂಪಾಯಿ ಹಾಕ್ತೀನಿ ಒಂದು ಐದು ಸಾವಿರ ಯಾವನಾಗ ಬೇಕು ಹಿಂಗೆ ಆಗಿ ಆಗಿ ಅವನು ಮೂರು ಸಾವಿರ ಮೂರು ಲಕ್ಷ ನಾನು ಇಪ್ಪತ್ತೈದು ಸಾವಿರ ಅವ್ನು ಎರಡು ಲಕ್ಷ ನಾನು ಐವತ್ತು ಸಾವಿರ ಬಂದು ಒಬ್ಬೊಬ್ಬರು ಒಬ್ಬೊಬ್ರು ಅವನಂದೇಳಿ ಕೊನೆಯಲ್ಲಿ ನಾನು ಅಡ್ಜಸ್ಟ್ ಮಾಡಿ ಒಪ್ಕೊಂಡಿರೋನು ಏನಂದರೆ ಪ್ರತಿಯೊಬ್ಬರ ಅಕೌಂಟಲ್ಲಿ ಎಂಬತ್ತಾರು ಸಾವಿರದ ನಾನ್ನೂರು ರೂಪಾಯಿ ಹಾಕಬೇಕು ಯಾಕಂದರೆ ಯಾಕೆ ಎಂಬತ್ತಾರು ಸಾವಿರ ನಾನು ಚಿಲ್ಲರೆ ಅಂದರೆ ಅದು ನನ್ನ ಹತ್ರ ಇರೋ ದುಡ್ಡು ಅದಕ್ಕೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಓಕೆ ನೈಂಟಿ ತೌಸಂಡು ಏಯ್ಟಿ ತೌಸಂಡ್ ಆಗೋಲ್ಲ ಏಯ್ಟಿ ಸಿಕ್ಸ್ ಫೋರ್ ಏಯ್ಟಿ ಎಲ್ಲ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡಿ ನಾನು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಿಮ್ಮೆಲ್ಲರ ಪ್ರತಿಯೊಬ್ಬರ ಅಕೌಂಟಲ್ಲೂ ನಾನು ಪ್ರತಿದಿನ ಜಮಾ ಮಾಡ್ತೀನಿ ಜಮಾ ನಾಟ್ ಸಾಲ ಡೆಪಾಸಿಟ್ ಡೆಪಾಸಿಟ್ ನಾಟ್ ಲೆಂಡಿಂಗ್ ಸಾಲ ಅಲ್ಲ ಲೋನ್ ಅಲ್ಲ ಇದು ದುಡ್ಡು ನಿಮ್ಮದೇ ನೀವೇ ಮಜಾ ಮಾಡ್ಕೋಬೋದು ಆದರೆ ಕಂಡೀಷನ್ ಸಪ್ಲೈ ಈ ಅಕೌಂಟ್ ಆಪರೇಟ್ ಮಾಡೋಕ್ಕೆ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬಂದು ಬೀಳ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಬಿದ್ದಿರುತ್ತೆ ಆದರೆ ನೀವು ಇದನ್ನ ಆಪರೇಟ್ ಮಾಡೋದು ಹೆಂಗೆ ಅಂದರೆ ಇದು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲೆ ಒಂದು ಪೈಸಾ ಎಕ್ಸ್ಟ್ರಾ ಬೇಕು ಅಂದರೆ ನಿಮಗೆ ಸಿಗೋಲ್ಲ ಆಯಿತಾ ಓಕೆ ಕ್ಲಿಯರ್ ಆಯಿತಾ ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ಗಿಂತ ಜಾಸ್ತಿ ಖರ್ಚಿದೆ ನಮ್ಗೆ ಬೇಕು ಅಂದರೆ ನಿಮ್ಗೆ ಸಿಗೋಲ್ಲ ಒನ್ ಡೇನಲ್ಲಿ ಹಾಂ ಒಂದು ಕಂಡೀಷನ್ ಓಕೆ ಇಷ್ಟು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಒಳಗೆ ಎಷ್ಟು ಬೇಕಾದರೂ ಡ್ರಾ ಮಾಡ್ಕೊಳ್ಳಿ ಆದರೆ ನೀವು ಎಷ್ಟೇ ಡ್ರಾ ಮಾಡಿಕೊಂಡ್ರು ಅಟ್ ದ ಎಂಡ್ ಆಫ್ ದಿ ಡೇ ಬ್ಯಾಲೆನ್ಸ್ ವಿಲ್ ಬಿಕಮ್ ನಿಲ್ ಅಂದರೆ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಇವತ್ತು ಎಂಬತ್ತಾರು ಸಾವಿರ ರೂಪಾಯಿ ನಿಮಗೆ ಬಿತ್ತು ನಿಮಗೆ ಇವತ್ತು ಅರವತ್ತು ಸಾವಿರ ಮಾತ್ರ ಖರ್ಚಿದೆ ಓಕೆ ಸಾವಿರ ಮಾತ್ರ ನೀವು ಡ್ರಾ ಮಾಡ್ತೀರಾ ಬ್ಯಾಲೆನ್ಸ್ ಎಷ್ಟು ಇಪ್ಪತ್ತಾರು ಸಾವಿರ ನಾಲ್ಕು ರೂಪಾಯಿ ಹೋಯ್ತವ ಅದು ಇರಲ್ಲ ಹೋಯ್ತು ಝೀರೋ ಆಗುತ್ತೆ ಐವತ್ತು ಸಾವಿರ ಡ್ರಾ ಮಾಡ್ತೀರಾ ಸಾಯಂಕಾಲ ಬ್ಯಾಲೆನ್ಸ್ ಝೀರೋ ನಾಡಿದ್ದು ಯಾವತ್ತೋ ಒಂದಿವ್ಸ ಆದ್ರೂ ವಿತ್ ಡ್ರಾ ಮಾಡಿ ಅಷ್ಟರೊಳಗಡೆ ಆ ಅದ್ರೊಳಗೆ ಬ್ಯಾಲೆನ್ಸ್ ವಿಲ್ ಬಿ ಕಮ್ ಜೀರೋ ಅಕಸ್ಮಾತ್ ನೀವು ಯಾವತ್ತೋ ಸಂಡೆ ಗಿಂಡೆ ಇರುತ್ತೆ ಮನೇಲಿ ಆರಾಮಾಗಿ ಮಲ್ಕೊಳೋಣ ಅಂತ ಒಂದ್ ಪೈಸಾನು ಡ್ರಾ ಮಾಡದೇ ಇದ್ರೂ ಝೀರೋ ಸಾಯಂಕಾಲ ಝೀರೋ ಆಗುತ್ತೆ ಹಾ ಇದು ಈ ಬ್ಯಾಂಕಿನ ಕಂಡೀಷನು ಈ ಬ್ಯಾಂಕ್ ಬಿಟ್ಬಿಡಿ ಆ ಥರ ಇದ್ರೆ ಈಗ ನನ್ನ ನಿಮ್ಮ ಪ್ರಶ್ನೆ ಹೇಳಿ ಸರ್ ಹಾಗೇನಾರು ಇದ್ರೆ ನೀವು ಎಷ್ಟು ಅಮೌಂಟ್ ಡ್ರಾ ಮಾಡ್ತೀರಾ ಎಂತ ಮಾತಿದೆ ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ನಾನು ನಾನು ಡ್ರಾ ಮಾಡ್ತೀನಿ ಯಾಕೆ ಯಾಕಂದರೆ ಅಲ್ಲಿ ಯಾವುದು ನನಗೆ ಯಾಕಂದರೆ ಲಿಮಿಟ್ ಇರೋದೇ ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕರೆಕ್ಟ್ ಆಯಿತಾ ಸಂಪೂರ್ಣವಾಗಿ ಅದರ ಲಾಭ ಪಡ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ಲಾಭ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಇಲ್ಲಿ ಈಗ ನಿಮಗೆ ಅವಶ್ಯಕತೆ ಎಷ್ಟು ಏಯ್ಟಿ ಸಿಕ್ ಸಿಕ್ಸ್ಟಿ ತೌಸಂಡ್ ಅಂತ ಇಟ್ಕೊಳ್ಳೋಣ ಹಾಂ ಓಕೆ ಸಿಕ್ಸ್ಟಿ ತೌಸಂಡು ಇನ್ನು ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ನಿಮ್ಗೆ ಅವಶ್ಯಕತೆ ಇಲ್ಲ ಓಕೆ ನಿಮ್ಗೆ ಖರ್ಚೆಲ್ಲ ನೀವು ಅರವತ್ತು ಸಾವಿರಕ್ಕೆ ಏನೇನು ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿದ್ರು ಅದೆಲ್ಲ ಆಗೋಗಿ ಇಪ್ಪತ್ತಾರು ಸಾವಿರ ನಾನ್ನೂರು ರೂಪಾಯಿ ಮಿಕ್ಕಿದೆ ಮಿಕ್ಕಿದೆ ಇದನ್ನು ಹೆಂಗೆ ಖರ್ಚು ಮಾಡ್ತೀರಾ ಹೆಂಗೆ ಖರ್ಚು ಮಾಡೋದು ಇಲ್ಲಾಂದರೆ ಮುಂದೆ ಯಾವಾಗಾದರೂ ಬರುತ್ತೆ ಅಂತ ಹೇಳಿ ಮನೇಲಿ ಇಡ್ತೀನಿ ಮನೇಲಿ ಇಟ್ಟಿರ್ತೀರಾ ಮನೇಲಿ ಆಮೇಲೆ ದಾನ ಮಾಡ್ಬೋದು ದಾನ ಯಾರೋ ಕಷ್ಟದಲ್ಲಿ ಬಂದಿರೋ ದಾನ ಮಾಡ್ತೀನಿ ಎರಡು ಅಷ್ಟು ಮಾಡ್ಬೋದು ಅನ್ಸುತ್ತೆ ಸರ್ ನಾನು ಇನ್ನೇನಾದ್ರು ಮಾಡೋಕ್ಕಾಗತ್ತೆ ಎಲ್ಲ ಎಲ್ಲ ಖರ್ಚು ಆಗ್ಬಿಟ್ಟಿದೆಯಲ್ಲ ಆಗೋಗಿದೆ ಆಗೋ ಮನೇಲಿ ಇಡಬೇಕು ಮನೇಲಿ ಇಡೋದು ಇಲ್ಲಾಂದ್ರೆ ದಾನ ಮಾಡೋದು ವಾಪಸ್ ಬ್ಯಾಂಕಿಗೆ ಬೇಕಾದ್ರೆ ಇಡ್ಬೋದಾ ಅಲ್ಲ ನಮ್ಗೆ ಗೊತ್ತಿಲ್ಲ ನೀವೇ ಅಲ್ಲ ದುಡ್ಡು ನಿಮ್ದೆ ದುಡ್ಡು ನಮ್ಮದೇ ಅಥವಾ ಏನೋ ಎಫ್ ಡಿನೋ ಎಫ್ ಡಿ ಅದೇ ಬ್ಯಾಂಕಲ್ಲಿ ಅಂದ್ರೆ ಈ ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಅಂಡ್ ನೀವು ಒಳ ಕಿಲಾಡಿ ಈ ಬ್ಯಾಂಕಿಂದ ದುಡ್ಡು ತಗೊಂಡು ತಿರುಗಿ ಅದೇ ಬ್ಯಾಂಕಲ್ಲಿ ಆಗ್ತಾ ಇದ್ದೀವಿ ಓಕೆ ಅದೇ ಬ್ಯಾಂಕಲ್ಲಿ ಫಿಕ್ಸಡ್ ಡೆಪಾಸಿಟ್ ಫಾರ್ ಲಾಂಗರ್ ಪೀರಿಯಡ್ ಆಗ್ತಿದೆ ಹೌದು ಇನ್ವೆಸ್ಟ್ ಮಾಡ್ತೀನಿ ಸರ್ ನನಗೆ ನನಗೆ ದೋಷ ಇರೋದು ಅಷ್ಟಿದೆ ಅಥವಾ ಏನಾದರೂ ಇನ್ನೂ ಕೇಳ್ತೀನಿ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ನಿಮ್ಮ ಹತ್ರ ಬರ್ತೀನಿ ಸರ್ ಇಷ್ಟು ದುಡ್ಡಿದೆ ಇದನ್ನ ನೀವು ಬಳಸ್ಕೊಂಡ್ರೆ ಇದನ್ನ ಹೆಂಗ್ ಬಳಸ್ಕೋಬಹುದು ಇಲ್ಲ ಇಲ್ಲ ಅವಾಗ ನಾನು ಹೇಳ್ತೀನಿ ಆದ್ರೆ ನನಗೆ ಗೊತ್ತಿಲ್ಲ ನಿಮಗೆ ಏಟ್ ಇಸ್ ಕೊಟ್ಬಿಟ್ಟಿದ್ದೀನಿ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂದಾಗ ನೀವು ಮನೆ ಶೇರಲ್ಲಿ ಇನ್ವೆಸ್ಟ್ ಮಾಡೋದು ಶೇರ್ ಯಾವುದೋ ಕಂಪನಿ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಮಾಡ್ಬೋದು ಈ ಥರ ಮಾಡ್ಬೋದಾ ಅಷ್ಟು ಮಾಡೋದು ಅಷ್ಟು ಮಾಡ್ಬೋದು ಅಂದ್ಕೊಂಡಿದ್ದೀನಿ ಕರೆಕ್ಟ್ ಇದಿಷ್ಟಲ್ಲಿ ಮಾಡ್ತೀರಾ ನಿಮಗೆ ಖರ್ಚು ಅವಶ್ಯಕತೆ ಇಲ್ಲದೇ ಇದ್ರೂ ಈ ಥರ ಎಕ್ಸ್ಟ್ರಾ ಮಾಡಿಕೊಡ್ತೀನಿ ಓಕೆ ಸ್ನೇಹಿತರೆ ನೋಡಿದ್ರೆ ರಾಘವ ಸೂರಿ ಏನು ಹೇಳಿದ್ರು ಆಕ್ಚುಲಿ ಮನುಷ್ಯನಿಗೆ ಬಿಟ್ಟಿ ದುಡ್ಡು ಬಂದರೆ ಖರ್ಚೆಲ್ಲ ಮಾಡಿ ತಿರುಗಾ ಇನ್ನೂ ದುಡ್ಡು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಸರ್ ದುಡ್ಡು ಅಂದರೆ ಹೇಗಲ್ವಾ ಸರ್ ಅದನ್ನೇ ಅವ್ರು ಆಗಲೇ ಹೇಳಿದ್ದು ನೀವು ಮನಿ ಮಾತು ಅಂದ ತಕ್ಷಣ ಭಾಳ ಆಸಕ್ತಿ ಇದ್ದ ಕೇಳ್ತೀರಾ ಅಂತ ಯಾಕೆಂದ್ರೆ ಇದಕ್ಕೆಲ್ಲ ಅವಿನ್ಯೂಸ್ ಇದೆ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ ಶೇರಲ್ಲಿ ಅಲ್ಲಿ ಹಾಕಿ ತೊಡಗಿಸೋದಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮಾಡೋಕ್ಕೆ ದಾನ ಮಾಡೋಕ್ಕೆ ತಿರ್ಗಾ ನಾಳೆ ಬೇಕಾಗತ್ತೋ ಅಂತ ಮಾಡ್ಕೊಂಡಿರ್ತೀವಲ್ಲ ಇದೇ ಮನಿ ಮಾತು ಎಸ್ ಸರ್ ಅಲ್ವಾ ಹೌದು ನೋಡಿ ಎಷ್ಟು ಮನಿಯಿಂದ ಎಷ್ಟು ಪ್ರಯೋಜನ ಇದೆ ಬೈತಾಕ್ಚುಲಿ ಏನು ಸರ್ ಮನಿ ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್ ಇವಾಗ ಬರ್ತೀನಿ ಈಗ ಈ ಬ್ಯಾಂಕಿಂದ ಇನ್ನು ಕ್ಲೋಸ್ ಆಗಿಲ್ವಲ್ಲ ಅಲ್ಲ ಈ ಯೋಚನೆ ಮಾಡಿ ನೀವು ನಾ ಹೇಳ್ತಿರೋದು ಈಗ ತಾನೇ ನನ್ನನ್ನು ಪರಿಚಯ ಮಾಡುವಾಗ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಅಂದರು ನಾನು ಕೆಲಸ ಮಾಡ್ತಾ ಇದ್ದೀನಿ ಬ್ಯಾಂಕ್ ಯಾವ್ದು ಗೊತ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದ್ರ ತಮ್ಮ ನಬಾರ್ಡ್ ಈ ಥರ ಬ್ಯಾಂಕರ್ಸ್ ಬ್ಯಾಂಕ್ ಕೆಲಸ ಮಾಡ್ತಾಯಿದನು ನ್ಯಾಷನಲ್ ಲೆವೆಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ನು ಎಲ್ಲ ಬ್ಯಾಂಕ್ಗಳು ನೋಡ್ದಾನು ಈ ಥರ ಯಾವ್ದಾದ್ರು ಬ್ಯಾಂಕ್ ಪ್ರಪಂಚದಲ್ಲಿರತ್ತಾ ಅಲ್ವಾ ಬ್ಯಾಂಕೇ ಹೋಗಿ ಅಕೌಂಟ್ ಓಪನ್ ಮಾಡ್ದಂತೆ ಬ್ಯಾಂಕೆ ಹೋಗಿ ಜನಗಳಿಗೆಲ್ಲ ಕೊಡೋದಂತೆ ಅದು ಸಾಲ ಅಲ್ಲ ಬಿಟ್ಟು ಕೊಡೋದಂತೆ ಒಬ್ಬೊಬ್ಬರಿಗೆ ಎಂಬತ್ತಾರು ಸಾವಿರ ನಾನೂರು ರೂಪಾಯಿ ಕೊಡೋಂಥದ್ದ ಯಾವ್ದಾದ್ರು ಒಂದು ಬ್ಯಾಂಕ್ ಇರುತ್ತೆ ಅನ್ಸತ್ತ ನಿಮಗೆ ಇಲ್ಲ ತಾನೆ ಇಲ್ಲ ತಾನೇ ಇಲ್ಲ ಆದರೆ ಅಂತ ಒಂದು ಬ್ಯಾಂಕ್ ಇದೆ ಆ ತರ ಒಂದು ಬ್ಯಾಂಕ್ ನಮ್ಮೆಲ್ಲರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದೆ ನಮ್ಮೆಲ್ಲರ ಹೆಸರಲ್ಲೂ ಪ್ರತಿದಿನ ಎಂಬತ್ತಾರು ಸಾವಿರದ ನಾನೂರು ರೂಪಾಯಿ ಬಂದು ಬೀಳ್ತಾ ಇದೆ ಆ ಬ್ಯಾಂಕಿನ ಹೆಸರು ಟೈಮ್ ಅಂತ ಸ್ನೇಹಿತರೆ ಎಷ್ಟು ಸೆಕೆಂಡ್ಸ್ಗಳನ್ನು ನಾವು ಬಳಸ್ಕೋತಾ ಇದ್ದೀವಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಒಂದು ನಿಮಿಷ ಅರವತ್ತು ಸೆಕೆಂಡ್ಗಳು ಇಪ್ಪತ್ನಾಲ್ಕು ಇಂಟು ಅರವತ್ತು ಇಂಟು ಅರವತ್ತು ಇಸ್ ಈಕ್ವಲ್ ಟು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಇದನ್ನು ಟೈಮ್ ಬೇರೆ ಅಂತೀರಾ ಟೈಮ್ ಈಸ್ ಮನಿ ಮನಿ ಟೈಮ್ ಇಸ್ ಮನಿ ಈ ಥರ ಬ್ಯಾಂಕು ನಾವು ಅಕೌಂಟ್ ಓಪನ್ ಮಾಡಬಹುದು ನಾವು ಅಕೌಂಟ್ ನಾವೇ ಯಾವ ರೇ ಸ್ವಾಮಿ ನಾವು ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಯಾವನ ದಬಾಯಿಸಿದೆ ಅಂತ ಹೇಳಿದ್ನಲ್ಲ ಯಾರನ್ನು ಕೇಳ್ತಿರೋದನ್ನ ನಾವು ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಆ ದೇವರು ಸೃಷ್ಟಿಕರ್ತ ಅವನು ಅಕೌಂಟ್ ಓಪನ್ ಮಾಡಿ ನಮಗೆ ಎಸ್ತಿದ್ದಾನೆ ಇದು ಎಸ್ತಿರೋದೇನು ನಮ್ಗೆ ಬರ್ತ್ ಸರ್ಟಿಫಿಕೇಟು ಅಲ್ಲ ಬರ್ತ್ ಸರ್ಟಿಫಿಕೇಟು ಅಲ್ವಾ ಇದನ್ನ ಹಾಕಿದಾನೆ ಏನಪ್ಪಾ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೆ ಅರ್ಥ ಏನು ನಾವು ಬದುಕ್ತಾನೆ ಇಲ್ಲ ಬದುಕ್ತಾನೆ ಇಲ್ಲ